ಕನ್ಯಾ ರಾಶಿಯವರು ಸಂಶಯದಿಂದ ಮಾನಸಿಕ ಒತ್ತಡಕ್ಕೆ ಸಾಧ್ಯವಿರುವ ದಿನ ಸತ್ಯವಲ್ಲದ ವಿಚಾರವನ್ನು ಮನಸ್ಸಿನಲ್ಲಿ ತೆಗೆದುಕೊಂಡು ಕಾರಣವಿಲ್ಲದ ಕಿರಿಕಿರಿಗಳನ್ನು ಮಾಡಿಕೊಳ್ಳುವ ಸಾಧ್ಯತೆ ಅಧಿಕವಾಗಿ ಕಾಣಿಸ್ತಾ ಇದೆ ಪ್ರತ್ಯಕ್ಷ ಕಂಡರು ಪಾರಂಪರಿಸಿ ನೋಡಬೇಕು ಅಂತ ಹೇಳುವ ಸಿದ್ಧಾಂತಕ್ಕೆ ಮಹತ್ವ ಕಾ ಈ ದಿನ ಕೊಟ್ಟರೆ ಒಳ್ಳೆಯ ಫಲ ನಿಮ್ಮದಾಗುತ್ತೆ ವ್ಯಾಪಾರಸ್ಥರಿಗೆ ಈ ದಿನ ಶುಭ ಫಲಗಳು ಚೆನ್ನಾಗಿದೆ ಅಪರಿಚಿತರೊಂದಿಗೆ ವ್ಯವಹಾರ ಮಾಡುವುದು ಬೇಡ ಆರ್ಥಿಕ ಸ್ಥಿತಿಯ ಪ್ರಗತಿಗಳು ಚೆನ್ನಾಗಿರುತ್ತೆ ವೈದ್ಯರಿಗೆ ಉತ್ತಮವಾದಂತಹ ಸ್ಥಾನಮಾನ ಅಭಿವೃದ್ಧಿ ನಿಮ್ಮ ಸಾಧನೆಗಳಿಗೆ ಪ್ರಶಂಸೆಗಳು ಬರುವಂತಹ ಒಳ್ಳೆಯ ದಿನ ಈ ದಿನ ಬಹುತೇಕವಾಗಿ ರಾಶಿಯವರಿಗೆ ಮಿಶ್ರ ಫಲವನ್ನು ಪಡೆಯುವಂತಹ ಸಾಧ್ಯತೆ ಇದೆ ತಾವು ಈ ದಿನ ನಾಗದೇವರ ಪ್ರಾರ್ಥನೆಯನ್ನು ಮಹಾಗಣಪತಿ ಆರಾಧನೆಯನ್ನು ಮಾಡುವುದು ಒಳ್ಳೆಯ ಫಲ ತುಲ ರಾಶಿ ಯುಗ ಆರ್ಥಿಕ ಸ್ಥಿತಿಯಲ್ಲಿ ವ್ಯತ್ಯಾಸಗಳನ್ನು ಕಾಣುವ ಸಾಧ್ಯತೆ ಕೊಟ್ಟ ಮಾತು ತಪ್ಪಿ ಹೋಗುವಂತಹ ಸಾಧ್ಯತೆ ವಚನ ಭ್ರಷ್ಟರಾಗುವಂತಹ ಸಾಧ್ಯತೆ ಇದೆ ಬಂಧುಗಳೊಂದಿಗೆ ಸ್ನೇಹಿತರೊಂದಿಗೆ ಸಹೋದರರೊಂದಿಗೆ ಕಾರಣಾಂತರಗಳಿಂದ ಮನಸ್ತಾಪಗಳು ಆಗುವಂತಹ ಲಕ್ಷಣ ಅವಿವಾಹಿತರಿಗೆ ವಿವಾಹ ಆಗುವಂತಹ ಸಾಧ್ಯತೆಗಳಿದೆ ದೂರಸ್ಥಳ ಪ್ರಯಾಣ ಮಾಡುವ ಸಾಧ್ಯತೆಗಳು ನಿಮಗಿದೆ ರಾಶಿಯವರಿಗೆ ಬಹುತೇಕವಾಗಿ ಶುಭ ಸ್ವಲ್ಪ ಅಶುಭಾದಿಗಳು ಉಂಟಾಗುತ್ತೆ ಸಮಾಧಾನ ಸಹನೆ ಮತ್ತು ವಿಚಾರವನ್ನು ತಿಳಿದು ವ್ಯವಹರಿಸಿದರೆ ಈ ದಿನ ಶುಭ ಫಲ ನಿಮಗಾಗುತ್ತೆ ವೃಶ್ಚಿಕ ರಾಶಿ ಈ ರಾಶಿಯವರಾದ ತಾವು ಈ ದಿನ ಅನಿರೀಕ್ಷಿತ ಧನಲಾಭದ ಯೋಗವನ್ನು ಪಡೀತೀರಾ ಪೂರ್ವಾರ್ಜಿತ ಪಿತ್ರಾರ್ಜಿತವಾದ ಸಂಪತ್ತಿನ ಅನುಭವವನ್ನು ಪಡೆಯುವ ಯೋಗ ಉಂಟಾಗುತ್ತೆ ಮಾತೃಮೂಲದ ಧನಪ್ರಾಪ್ತಿ ಯೋಗಾದಿಗಳು ಉಂಟಾಗುತ್ತೆ ಸಹೋದರ ಬಂಧುಗಳಿಗೆ ಒಳ್ಳೆಯ ಸಹಕಾರವನ್ನು ಮಾಡುವ ಅವಕಾಶಗಳು ನಿಮ್ಮ ಎದುರಿಗಿರುತ್ತೆ ತಾವು ಈ ದಿನ ಎಲ್ಲ ಶುಭ ಫಲಕ್ಕಾಗಿ ಯಾವುದಾದ್ರೂ ಅನಾಥ ಆಶ್ರಮದಲ್ಲಿ ನಿಮ್ಮ ಯತ್ಕಿಂಚಿತ್ ದಾನ ಧರ್ಮಾದಿಗಳನ್ನು ಮಾಡುವುದರಿಂದ ಒಳ್ಳೆಯ ಫಲವನ್ನು ಪಡೆದುಕೊಳ್ಳುವ ಯೋಗ ನಿಮ್ಮ ಪಾಲಿಗೆ ಇದೆ ಧನುರಾಶಿ ಕಾರ್ಯಕ್ಷೇತ್ರದಲ್ಲಿ ಪ್ರಗತಿಯನ್ನು ಕಾಣುವ ದಿನ ಬಹಳ ದಿನದಿಂದ ನಿರೀಕ್ಷೆ ಮಾಡಿದ ಸಂಪತ್ತು ಪ್ರಾಪ್ತಿ ಅಥವಾ ಉದ್ಯೋಗ ಪ್ರಾಪ್ತಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಉನ್ನತ ಅಧಿಕಾರಿಗಳಿಂದ ಸಹಾಯ ಮನೆಯಲ್ಲಿ ಸಂತೋಷದ ವಾತಾವರಣಗಳ ಅಭಿಷ್ಟ ಫಲಗಳ ಯೋಗಗಳು ಈ ದಿನ ಧನುರ್ ರಾಶಿಯವರಿಗೆ ಅಧಿಕವಾಗಿ ಉಂಟಾಗುತ್ತೆ ಆರೋಗ್ಯದ ಬಗ್ಗೆ ತುಸು ಗಮನವಿರಲಿ ಬಹುತೇಕವಾಗಿ ಧನುರ್ ರಾಶಿಯವರಿಗೆ ಈ ದಿನ ಶುಭ ಫಲಗಳು ಚೆನ್ನಾಗಿದೆ ತಾವು ಮಾಡಬೇಕಾದಂತಹ ಈ ದಿನದ ದೇವತಾ ಆರಾಧನೆ ಕುಲದೇವರ ಪ್ರಾರ್ಥನೆಯನ್ನು ಮಾಡಬೇಕು ಸುಬ್ರಹ್ಮಣ್ಯ ದೇವರ ಆರಾಧನೆಯನ್ನು ಮಾಡುವುದು ಒಳ್ಳೆಯ ಫಲ ಉಂಟಾಗುತ್ತೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಕಿಂಗ್ ಕನ್ನಡ ಈಗ ವಾಟ್ಸಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ